ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥದ್ದು ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಪ್ರಸ್ತುತ ನಿಮ್ಮ ರಾಶಿಯಲ್ಲಿ ಶನಿ ಇರತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಸುವುದಲ್ಲದ್ರಿಂದ ಮನಸ್ಸಲ್ಲಿ ಬಹಳಷ್ಟು ಚಂಚಲತೆ ಇದೆ, ಮನಸ್ಸಲ್ಲಿರ್ತಕ್ಕಂಥ ಆತಂಕ ಇದೆ, ನೋವಿದೆ, ನೋವಿನ ಸಂಗತಿಗಳಿದೆ. ನಿಮ್ಮೊಳಗಿರ್ತಕ್ಕಂಥ ನೋವನ್ನು ಮತ್ತೊಬ್ಬರಲ್ಲಿ ಹೇಳಿಕ್ಕಾಗಲ್ಲ. ನಿಮ್ಮ ನಡೆ ನಡವಳಿಕೆಗಳು ಬೇರೊಬ್ಬರಿಗೆ ಸರಿ ಇರುವುದಿಲ್ಲ, ನಿಮ್ಮ ವರ್ತನೆ ಅರ್ಥವಾಗುವುದಿಲ್ಲ, ನೀವು ಹೇಗೆ ಎದುರಿಸಿದ ನಿಮ್ಮದೇ ಆದಂತಹ ಒಂದು ಮನಸ್ಥಿತಿ, ನೀವು ಆಡುವಂತಹ ಮಾತು ಬಹಳ ಕಾರವಾಗಿ ಅನ್ನಿಸ್ತಿರುತ್ತೆ. ಏನೇ ಮಾತಾಡಿದ್ರು ಸಹಿತ ಬೇರೊಬ್ಬರು ಸೌಮ್ಯ ಮಾತಾಡಿದ್ರೂ ನಿಮ್ಮ ಮಾತು ನಿಮ್ಮ ಮಾತಾಡುವಂಥ ರೀತಿ ವ್ಯತ್ಯಾಸ ಆಗಬಹುದು, ಅಲ್ಲಿ ಮನಸ್ತಾಪ ಉಂಟಾಗಬಹುದು. ಒಟ್ಟಾರೆ ಹೇಳಬೇಕಂದ್ರೆ ಮಕರ ರಾಶಿಯವರು ಸಾಧ್ಯವಾದಷ್ಟು ರಾಮಕೃಷ್ಣ ಎಂಬತಕ್ಕಂಥದ್ದು ಅಥವಾ ಮನೆದೇವರ ಪ್ರಾರ್ಥನೆ ಮಾಡುವಂಥದ್ದು, ಸಾಧ್ಯವಾದಷ್ಟು ಶನೇಶ್ವರನ ಆರಾಧನೆ ಮಾಡುವಂಥದ್ದು ಭಾಳಷ್ಟು ಉತ್ತಮ. ಯಾಕೆಂದರೆ ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಹೇಗೆ ಹೆಗಲಿರುತ್ತೋ ಗೊತ್ತಾಗುವುದಿಲ್ಲ. ಅದರಲ್ಲೂ ನೀವು ಧರಿಸುವಂತಹ ವಸ್ತ್ರದಿಂದ ಹಿಡಿದು ಆ ಊಟ ಮಾಡತಕ್ಕಂಥ ಆಹಾರದವರೆಗೂ ಇನ್ನೊಬ್ಬರು ಟೀಕೆ ಮಾಡತಕ್ಕಂಥದ್ದು, ಇನ್ನೊಬ್ಬರು ನೋವು ಕೊಡತಕ್ಕಂಥದ್ದೇ ಇರುತ್ತೆ. ನಿಮ್ಮ ಪರಿಸ್ಥಿತಿ ಅಷ್ಟು ಸಮಂಜಸವಾದಲ್ಲದರಿಂದ, ನಿಮ್ಮ ಗ್ರಹಗತಿಗಳು ಸಹಿತ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲದರಿಂದ ಇದರ ಬಗ್ಗೆ ಭಾಳ ಜೋಪಾನ ಬೇಕು. ಇದಕ್ಕಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ನೀಲಿ ಪುಷ್ಪಗಳಿಂದ ಶನೇಶ್ವರನ ಪ್ರಾರ್ಥನೆ ಮಾಡೋದರಿಂದ ಇಂತಹ ಸಮಯದಲ್ಲಿ ಇಂಥ ಯಾವುದೇ ದೊಡ್ಡ ಸಮಸ್ಯೆ ಆದರೂ, ಯಾವುದೇ ಕಷ್ಟಕಾರ್ಪಣ್ಯಗಳಾದರೂ ಖಂಡಿತ ದೂರ ಆಗುತ್ತೆ. ಇದರೊಂದಿಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅವಧೂತರಾಗಲಿ, ಗುರು ಪರಂಪರೆಯಲ್ಲಿರ್ತಕ್ಕಂಥವ್ರಾಗಲಿ, ಅಥವಾ ನಿಮಗಿನ್ನ ಹಿರಿಯರುವಂಥ ಯಾರಿರ್ತಾರೋ ಅವರು ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಪ್ರತಿ ಸೋಮವಾರ ಯಾವುದೋ ಒಂದು ಗುರುಗಳ ಆಸ್ಥಾನಕ್ಕೆ ಹೋಗಿ ಅಲ್ಲೊಂದು 5-10 ನಿಮಿಷ ಕೂತು ಗುರುಗಳನ್ನು ಪ್ರಾರ್ಥನೆ ಮಾಡಿ ಬನ್ನಿ. ಇನ್ನೊಬ್ಬರು ಮಾರ್ಗದರ್ಶಕರಿದ್ದರೆ ಮಾರ್ಗದರ್ಶಕರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಖಂಡಿತ ತಪ್ಪಲ್ಲ. ನಾನು ಎಂಬತಕ್ಕಂಥದ್ದನ್ನು ಬಿಟ್ಟು ನನ್ನನ್ನು ಕಾಪಾಡುವಂತಕ್ಕಂತಹ ಮಾತನ್ನು ಹೇಳಿದ್ದೆ ಆದರೆ ಖಂಡಿತ ಒಂದಲ್ಲ ಒಂದು ಥರದಲ್ಲಿ ಇನ್ನೊಬ್ಬರು ಮಾರ್ಗದರ್ಶನ ಜೀವನದಲ್ಲಿ ನಮಗೆ ಸಿಗುತ್ತೆ. ನಾವು ಎಷ್ಟೇ ಕಲಿತರೂ ಕಲಿಬೇಕಾದ್ದು ಸಾಕಷ್ಟು ಇದೆ. ಹಾಗೆ ನಾವು ಎಷ್ಟೇ ಜ್ಞಾನವಂತರಾದರೂ ಮತ್ತಷ್ಟು ಜ್ಞಾನಭಿಕ್ಷೆ ನಮಗೆ ಬೇಕಾಗಿದೆ. ನಾವೆಷ್ಟೇ ನಮ್ಮಲ್ಲಿ ಶ್ರೀಮಂತಿಗೆ ಇದ್ದರೂ ಆ ಶ್ರೀಮಂತಿಗೆ ಅಂತಕ್ಕಂಥದ್ದು ಇದು ಯಾವುದೂ ನಮ್ಮ ಹಿಂದೆ ಬರತಕ್ಕಂಥದ್ದಲ್ಲ. ಆದರೆ ನಮ್ಮೊಳಗಿರಬೇಕಾದ್ದು ಹೃದಯ ಶ್ರೀಮಂತಿಗೆ ವಿನಃ ಹಣಕಾಸಿನ ಶ್ರೀಮಂತಿಗೆಯನ್ನು ಮುಂದಿಟ್ಟುಕೊಂಡು ಅಟ್ಟಹಾಸ ಮರೆಯೋದು ಸಮಂಜಸವಲ್ಲ. ಕಾರಣ ಮಕರ ರಾಶಿಯವರು ಇದೆಲ್ಲದರಲ್ಲೂ ಒಂಥರ ಸಿಲುಕೊಳ್ತಿರ್ತೀರಿ, ಸಮಸ್ಯೆ ತಂದುಕೊಳ್ತೀರಿ. ಜೋಪಾನ, ಎಚ್ಚರ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ದಿವಸ ದುರ್ಗಾ ಗಣಪತಿ ಆರಾಧನೆ ಮಾಡಿ. ಮನಸ್ಸು ಚಂಚಲತೆ ಇದೆ, ಮನಸ್ಥಿತಿ ನೆಮ್ಮದಿ ಇಲ್ಲ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮೂಡಿಲ್ಲ, ಬಲವಂತ ಭಾಗಸ್ಥಾನ. ಆಫೀಸ್ಗೆ ಹೋಗಬೇಕಾದ್ರೂ ಅಯ್ಯೋ ಹೋಗಬೇಕಾ ಇವತ್ತು ಆಫೀಸಿಗೆ, ಕೆಲಸ ಮಾಡಬೇಕಾದ್ರೂ ಕೆಲಸಗಳನ್ನು ಸಮಂಜಸವಾದಿಲ್ಲ. ಹಾಗೆ ಒಂಥರ ತುಂಬ ಆಯಾಸವಾಗುವಂಥದ್ದು, ಆಲಸ್ಯವಾಗುವಂಥದ್ದು, ಹಾಗೆ ಯಾವುದೇ ಒಂದು ಕೆಲಸದ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು. ಆದರೆ ಬಲವಂತ ಭಾಗಸ್ಥಾನ ಎಲ್ಲವನ್ನೂ ಮಾಡಲೇಬೇಕಾಗತ್ತೆ, ಮಾಡಿ ತೀರ್ತೀರಿ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 3 ಗಂಟೆವರೆಗೂ ಇಂಥದ್ದೇ ಸಮಸ್ಯೆಗಳನ್ನು ಹೆದರಿಸ್ತಿರ್ತೀರಿ. 3 ಗಂಟೆಯ ನಂತರ ಒಂದಿಷ್ಟು ಮನಸ್ಸಿಗೆ ಶಾಂತಿ ನೆಮ್ಮದಿ, 4:30 ನಂತರ ಒಂದಿಷ್ಟು ಶಾಂತಿ ನೆಮ್ಮದಿ ಇದೆ, ಮನಸ್ಸಿಗೆ ಇಷ್ಟು ಆನಂದ ಇದೆ, ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡಿದ್ದೀವಿ, ಸಾಧಿಸಿದ್ದೀವಿ ಅಂತಕ್ಕಂಥದ್ರ ಒಂದು ನೆಮ್ಮದಿ ಇರುತ್ತೆ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣ್ತೀರಿ, ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ನೆಮ್ಮದಾಗಿರುತ್ತೆ. ಧೈರ್ಯದಿಂದಿದ್ದು ದೇವಿನ ಪ್ರಾರ್ಥನೆ ಮಾಡಿ, ನೀವು ನಂಬಿರ್ತಕ್ಕಂಥ ದೈವಾರಾಧನೆ, ದೇವಿಯ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದರೊಂದಿಗೆ ಸಾಧ್ಯವಾದರೆ ಇವತ್ತಿನ ದಿವಸ 1.5 ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ ಬರತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು ನಾನಾದ್ರೂ ಏನತ್ತೆ, ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು ಮತ್ತು ಮತ್ತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನಿನ್ ಸೇರ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಹೊಸ ನಂಬರ್ ಇಂದ ಫೋನ್ ಬರ್ತಾ ಆ ಫೋಟೋ ತಗೊಂಡ್ರು ಬೇರೆ ನಂಬರ್ ಇಂದ ಮಾಡಿರ್ಬೋದಾ? ತೊಂದ್ರೆ ಇಲ್ಲ, ಎತ್ತು ಬಿಡು. ಹಲೋ, ಪಟ್ಟ ಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದೀಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ತಾವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್